ಇಂದು ಪ್ರೀತಿಯ ಬಾಬಾರವರ ಹತ್ತಿರ ವತನದಲ್ಲಿ ಭೋಗವನ್ನು ತೆಗೆದುಕೊಂಡು ತಲುಪಿದೆನು. ಇಂದು ವತನದಲ್ಲಿ ತಲುಪುತ್ತಿದ್ದಂತೆಯೇ ನೋಡುತ್ತೇನೆ ಬಾಬಾರವರ ಹತ್ತಿರ ಮಮ್ಮಾರವರು ವಿರಾಜಮಾನರಾಗಿದ್ದಾರೆ ಮತ್ತು ಅನ್ಯ ದಾದಿಯವರು ಸಹ ಜೊತೆಯಲ್ಲಿ ಕಾಣಿಸುತ್ತಿದ್ದರು. ಬಾಬಾರವರು ಹೇಳಿದರು, ಮಗು ಜೂನ್ ತಿಂಗಳು ಬರುತ್ತಿದ್ದಂತೆ ಹಲವಾರು ಮಕ್ಕಳ ಮನಸ್ಸಿನಲ್ಲಿ ತಾಯಿಯ ಪ್ರತಿ ಮಮ್ಮಾರವರ ಪ್ರತಿ ಆ ಭಾವನೆಗಳು ಪ್ರಕಟವಾಗುತ್ತವೆ. ಆದ್ದರಿಂದ ಇಂದು ಬಾಬಾರವರು ಮಮ್ಮಾರವರನ್ನು ವತನದಲ್ಲಿ ಇಮರ್ಜ್ ಮಾಡಿದ್ದಾರೆ. ಏಕೆಂದರೆ ಬಾಬಾ ನೋಡುತ್ತಿದ್ದಾರೆ ಹಲವಾರು ಸ್ಥಳಗಳಲ್ಲಿ ಇಂದು ಸಹ ಮಮ್ಮಾರವರಿಗಾಗಿ ಭೋಗವನ್ನು ಇಡಲಾಗಿದೆ. ಇಮರ್ಜ್ ಮಾಡುತ್ತಾರೆ, ಮಮ್ಮಾರವರನ್ನು ಆಹ್ವಾನ ಮಾಡುತ್ತಿದ್ದಾರೆ. ಆದ್ದರಿಂದ ಬಾಬಾರವರು ಮಮ್ಮಾರವರನ್ನು ಮತ್ತು ಅನ್ಯ ದಾದಿಯವರನ್ನು ಇಮರ್ಜ್ ಮಾಡಿದ್ದಾರೆ. ಬಾಬಾರವರು ಹೇಳಿದರು, ನೋಡಿ ಮಗು, ಭಕ್ತಿಯಲ್ಲಿಯೂ ಸಹ ತಾಯಿಯ ಗುಣಗಾನ ಭಕ್ತ ಮಕ್ಕಳು ಬಹಳ ಮಾಡುತ್ತಾರೆ. ಯಾವುದೇ ಸಮಯದಲ್ಲಿ ದೇವಿಯ ಮಂದಿರದಲ್ಲಿ ಹೋಗುತ್ತಾರೆಂದರೆ ಭಕ್ತ ಮಕ್ಕಳು ಅವರ ಮುಂದೆ ಏನಾದರೊಂದು ತಮ್ಮ ಇಚ್ಛೆಗಳನ್ನು ಬೇಡುತ್ತಾರೆ. ಇನ್ನು ಹಲವರು ತಮ್ಮ ಆಸೆಗಳನ್ನು ಇಟ್ಟುಕೊಂಡು ಕುಳಿತಿರುತ್ತಾರೆ. ಆದ್ದರಿಂದ ತಾಯಿಯಂತೂ ಜಗದಂಬ ಆಗಿದ್ದಾರೆ, ಅಂಬಾರೂಪದಲ್ಲಿಯೂ ಪೂಜಿಸಲ್ಪಡುತ್ತಾರೆ ಮತ್ತು ಅದೇ ರೀತಿ ಸಾಕಾರದಲ್ಲಿಯೂ ಮಮ್ಮಾರವರ ಮುಂದೆ ಯಾರು ಯಾವುದೇ ರೂಪದಲ್ಲಿ ಬಂದಿದ್ದರೂ, ಯಾರು ಏನೇ ಪ್ಲಾನ್ ಮಾಡಿ ಬಂದಿದ್ದರೂ ಮಮ್ಮಾರವರ ಮುಂದೆ ಬರುತ್ತಿದ್ದಂತೆಯೇ ಅವರು ತಕ್ಷಣ ನರ್ವಸ್ ಆಗುತ್ತಿದ್ದರು. ಮಮ್ಮಾರವರ ಮುಂದೆ ಬರುತ್ತಿದ್ದಂತೆಯೇ ಅವರು ತಕ್ಷಣ ನರ್ವಸ್ ಆಗುತ್ತಿದ್ದರು, ತಲೆ ಬಾಗುತ್ತಿದ್ದರು. ಇದು ಮಮ್ಮಾರವರ ತಾಯಿಯ ಅದ್ಭುತವಾಗಿದೆ. ಬಾಬಾರವರು ಹೇಳಿದರು, ಶಿವ ಬಾಬಾರವರಿಗಿಂತ ಜಾಸ್ತಿ ಇಂದಿನ ಸಮಯದಲ್ಲಿ ದೇವಿಯರ ಮತ್ತು ಅಂಬಾಮಾತೆಯ ಬಹಳ ಪೂಜೆ ಮಾಡುತ್ತಾರೆ. ತಾವು ಮಕ್ಕಳು ಸಹ ಶಕ್ತಿಯ ರೂಪದಲ್ಲಿ ವರದಾನವನ್ನು ಬೇಡುತ್ತೀರಿ. ತಾವು ತಮ್ಮ ಶಕ್ತಿಭವ ಸ್ವಮಾನವನ್ನು ತಂದೆಯ ಮುಂದೆ ಇಡುತ್ತೀರಿ. ಆದ್ದರಿಂದ ಬಾಬಾರವರು ಮಕ್ಕಳಿಗೆ ಅದೇ ಪ್ರಕಾರವಾಗಿ ಶಕ್ತಿಯ ವರದಾನ ಕೊಡುತ್ತಾರೆ. ಬಾಬಾರವರು ಹೇಳಿದರು, ಒಂದು ಶಕ್ತಿಯಲ್ಲಿಯೇ ಸರ್ವಶಕ್ತಿಗಳು ಸಮಾವೇಶವಾಗಿವೆ. ಬಾಬಾರವರು ಹೇಳಿದರು, ಬಾಬಾರವರು ನಾಲ್ಕು ಕಡೆ ಚಕ್ಕರ್ ಹಾಕುತ್ತಾ ಭಕ್ತಿಯ ದೃಶ್ಯವನ್ನು ಸಹ ನೋಡುತ್ತಿರುತ್ತಾರೆ ಮತ್ತು ಸಂಗಮ ಸಮಯದ ಜ್ಞಾನದ ದೃಶ್ಯವನ್ನು ಸಹ ನೋಡುತ್ತಾರೆ. ಭಲೆ ಸಾಕಾರದಲ್ಲಿ ಮಕ್ಕಳು ನೋಡಿಲ್ಲ, ಆದರೂ ಸಹ ತಾಯಿಯ ಪ್ರತಿ ಶ್ರದ್ಧಾಭಾವನೆ ತುಂಬ ಇದೆ. ಆದ್ದರಿಂದ ಇಂದು ಬಾಬಾರವರು ಮಮ್ಮಾರವರನ್ನು ಇಮರ್ಜ್ ಮಾಡಿದರು ಹಾಗೂ ಅನ್ಯ ದಾದಿಯವರನ್ನು ಸಹ ಇಮರ್ಜ್ ಮಾಡಿದರು. ಏಕೆಂದರೆ ಮಕ್ಕಳು ಆಹ್ವಾನ ಮಾಡುತ್ತಿದ್ದಾರೆ, ನೆನಪು ಮಾಡುತ್ತಿದ್ದಾರೆ. ಬಾಬಾರವರು ಹೇಳಿದರು, ನೆನಪಿನಿಂದ ನೆನಪು ತಲುಪುತ್ತದೆ. ಬಾಬಾರವರ ಮುಂದೆ ಇಂದು ಭೋಗವನ್ನು ಇಡಲಾಗಿತ್ತು, ಹಾಗೆಯೇ ಬಾಬಾರವರು ಇಮರ್ಜಂತೂ ಮಾಡಿದರು ಮತ್ತು ಮಮ್ಮಾರವರಿಗೆ ಭೋಗ ಸ್ವೀಕಾರ ಮಾಡಿಸಿದರು. ಭಲೆ ನಾಳೆನೂ ಸಹ ಭೋಗ ಇಡಲಾಗುತ್ತದೆ. ಬಾಬಾರವರು ಮಮ್ಮಾರವರನ್ನು ಇಮರ್ಜ್ ಮಾಡುವುದರ ಜೊತೆಗೆ ಅನ್ಯ ದಾದಿಯರಿಗೆ ಬಹಳ ಪ್ರೀತಿಯಿಂದ ಭೋಗ ಸ್ವೀಕಾರ ಮಾಡಿಸಿದರು. ಬಾಬಾರವರಿಗೆ ಇಂದು ವಿಶೇಷವಾಗಿ ಇನ್ನೂ ಎರಡು ಆತ್ಮಗಳ ನೆನಪನ್ನು ಕೊಟ್ಟೆನು. ನೆನಪು ಕೊಡುತ್ತಿದ್ದಂತೆಯೇ ಬಾಬಾರವರು ಆ ಆತ್ಮಗಳನ್ನು ಸಹ ಬಹಳ ಪ್ರೀತಿಯಿಂದ ಇಮರ್ಜ್ ಮಾಡಿದರು. ಬಾಬಾರವರ ಮನೆಯಲ್ಲಿ ಯಾರೆಲ್ಲ ಮಕ್ಕಳು ಬಂದಿದ್ದಾರೆ ಆ ಸಹೋದರ ಸಹೋದರಿಯರಿಗೂ ಸಹ ಬಾಬಾರವರು ಬಹಳ ಬಹಳ ಸ್ನೇಹಭರಿತ ನೆನಪನ್ನು ಕೊಟ್ಟರು ಮತ್ತು ಪ್ರೀತಿಯಿಂದ ಭೋಗವನ್ನು ಸ್ವೀಕಾರ ಮಾಡಿಸುತ್ತಿದ್ದರು. ತದನಂತರ ನಾನು ಕೆಳಗಡೆ ಬಂದು ತಲುಪಿದೆನು. ಓಂ ಶಾಂತಿ.